ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕ್ರಿ ಈ ತರ ಡಾನ್ಸ್ ಮಾಡ್ತಿದ್ರಾ, ಅದೇನು ಅಂತ ಹೇಳಿ. ಅಲ್ಲ, ನೀವ್ ಇಷ್ಟ ಚೆನ್ನಾಗಿ ಡಾನ್ಸ್ ಮಾಡ್ತೀರಂತ ಡೈರೆಕ್ಟರ್ ಗಳಿಗೆ ಗೊತ್ತಿದ್ರೆ ನಿಮ್ನ ಮುಂಚೆನೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಿದ್ರು. ಬನ್ನಿ, ನಿಮ್ ಖುಷಿ ನಾನು ಪಾಲ್ಗೊಳ್ಳಿ. ಕೇಳ್ತಿರಲ್ಲ, ಡಾನ್ಸ್ ಯಾಕೆ ಮಾಡ್ತಿದ್ರಿ ಹೇಳ್ರಿ. ಅಯ್ಯೋ, ಫಸ್ಟ್ ಡಾನ್ಸ್ ಮಾಡಿ ಹೇಳ್ತೀನಿ, ನಿಲ್ಸಿ. ಪ್ರೀ ಸಮರ್ಥ್, ನೀವೇನ್ರಿ ನೀವು ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋ ಹಾಗೆ ಹಾಫ್ ಮೆಂಟಲ್ ಪ್ಲಸ್ ಹಾಫ್ ಮೆಂಟಲ್ ಏನಾಗುತ್ತೆ ಹೇಳಿ? ಅದ್ ನೀವ್ ಆಗ್ಬಿಡ್ತೀರಾ, ಸುಮ್ನೆ ನಿಂತ್ಕೊಳ್ಳಿ. ಇದ್ಯಾಕೋ ಜಾಸ್ತಿ ಆಯ್ತು, ಸುಮ್ನೆ ಇರ್ರಿ. ರೀ ಮಾಲಿನಿ, ಅದೇನು ಅಂತ ಹೇಳ್ರಿ? ಹೇಳ್ತೀನಿ ಹೇಳ್ತೀನಿ. ಫಸ್ಟ್ ನನ್ಗೊಂದ್ ಗ್ಲಾಸ್ ಬಿಯರ್ ಕೊಡ್ತೀರಾ? ಬನ್ನಿ ಕುಡಿಯೋಣ. ಓ, ನಿಮ್ಮನ್ ಕರೆದಿಲ್ಲ ಅಂತ ಬೇಜಾರ ನೀವು. ಅಲ್ಲ ಅಲ್ಲ ಅಲ್ಲ, ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ನೀರಾ? ಅಯ್ಯೋ ಹೇಳ್ರಿ, ವಿಷಯ ಏನು? ನಾನು ಒಂದ್ ಡೈರೆಕ್ಟರ್ಗೆ ನನ್ ಫೋಟೋನ್ ಕಳಿಸ್ಕೊಟ್ಟಿದ್ದೆ. ಆ ಫೋಟೋ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ನಿಮಗ್ ಗೊತ್ತಲ್ಲ, ನನ್ನ ಇಷ್ಟ ಪಡದೆ ಇರೋರ್ ಯಾರು ಇಲ್ಲ ಅಂತ. ಹೌದೌದು, ನಿಮ್ಮನ್ನ ಇಷ್ಟ ಪಡೋರು ಯಾರು ಇಲ್ಲ ಅಂತ ಗೊತ್ತು. ರೇಖಾ, ಯಾಕ್ರಿ ಕೊಂಕ್ ಮಾತಾಡ್ತೀರಾ? ಕೊಂಕು ಮಾತಾಡ್ತಲ್ಲ, ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ನೆ ಇರ್ತೀರಾ ಸ್ವಲ್ಪ ಮಾಲಿನ್, ಮುಂದುವರ್ಸಿ. ಆ ಡೈರೆಕ್ಟರ್ ಒಂದು ದೊಡ್ಡ ವೆಬ್ ಸೀರೀಸ್ ನ ಶೂಟ್ ಮಾಡ್ತಾ ಇದಾರಂತೆ. ಆ ವೆಬ್ ಸೀರೀಸ್ ಗೆ ನಾನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಅದೇ ಖುಷಿಗೆ ಈ ಡ್ಯಾನ್ಸ್. ಓ, ಇದ ವಿಷಯ? ನೀವು ಸೆಲೆಕ್ಟ್ ಆಗೋದು ಹೊಸದಲ್ಲ, ರಿಜೆಕ್ಟ್ ಆಗೋದು ಹೊಸದಲ್ಲ. ನೋಡ್ರಿ, ಸುಮ್ನೆ ಇರ್ರಿ ಸಾಕು. ನೋಡಿ ಮಾಲಿನಿ, ಯಾರು ಏನೇ ಹೇಳಿದ್ರು ನೀವ್ ಇಟ್ಟ ಹೆಜ್ಜೆನ ಹಿಂದೆ ತೆಗಿಬೇಡ್ರಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಥ್ಯಾಂಕ್ಸ್ ಅನ್ಪೂರ್ಣ ಅವರೇ, ಡೈರೆಕ್ಟರ್ ಬರೋ ಟೈಮ್ ಆಯ್ತು, ನನ್ ಟಚ್ ಅಪ್ ಬೇರೆ ಮಾಡ್ಕೋಬೇಕು, ನಾನು ಹೊರಡ್ತೀನಪ್ಪ. ಅಮ್ಮೇ, ಇವ್ರು ನೋಡಿದ್ರೆ ನನಗೊಂದ್ ಸತ್ಯ ಅರ್ಥ ಆಯ್ತು. ಏನ್ರಿ? ಇವ್ರು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಲ್ಲ, ನೀನು ಅಧ್ಯಕ್ಷ ಆಗಿ ಎಲೆಕ್ಟ್ ಆಗಲ್ಲ. ನಿಮ್ ತಲೆಯಲ್ಲಿ ಬುದ್ಧಿ ಕಲೆಕ್ಟ್ ಆಗಲ್ಲ. ಹಾ ಸರ್, ಹೇಳಿ. ಕರೆಕ್ಟ್ ಆಗಿ ಬಂದಿದ್ದೀರಾ, ಅದೇ ಮನೆ. ಮೇಲ್ ಬನ್ನಿ, ಮೆಟ್ಲ ಹತ್ತಿ ಮೇಲ್ ಬನ್ನಿ, ನಾನ್ ಮನೇಲೇ ಇದ್ದೀನಿ. ಬನ್ನಿ ಸರ್, ಬನ್ನಿ ಬನ್ನಿ. ಏನ್ರಿ? ಯಾರು? ರೇಖಾ, ನಮ್ ಪಾಲಿನ್ ದೇವ್ರು ಡೈರೆಕ್ಟ್ರು ಡೈರೆಕ್ಟ್ ಆಗಿ ಮನೆಗೆ ಬಂದಿದ್ದಾರೆ. ಬಂದ್ರು ಅನ್ಸುತ್ತೆ, ಹೋಗ್ರಿ ಬಾಗ್ಲು ತೆಗಿರಿ. ಅವರು ನಿಮ್ ಡೈರೆಕ್ಟರ್, ಹೋಗಿ ನೀವು ಬಾಗ್ಲು ತೆಗಿರಿ, ನಾನೇ ತೆಗಿಬೇಕು. ಯೋಚನೆ ಮಾಡಿ, ನಿಮ್ಗೂ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ನನಗೆ ಚಾನ್ಸ್ ಸಿಗುತ್ತಾ? ಅಯ್ಯಯ್ಯೋ ಮಾಲಿನಿ ಅವರೇ, ಆ ಡೋರ್ ತೆಗಿಲ, ಇತ್ಲು ಬಾಗ್ಲು ಡೋರ್ ತೆಗಿಲ. ಬಾತ್ರೂಮ್ ಬಾಗ್ಲು ತೆಗಿರಿ. ಬಾತ್ರೂಮ್ ತೆಗಿತೀನಿ. ರೇಖಾ, ನಾನ್ ಹೇಳಿದ್ದು ಮೇನ್ ಡೋರ್ ತೆಗಿರಿ ಅಂತ. ಹೌದಲ್ವಾ? ನೀವೇನ್ ಮಾಡ್ತಾ ಇದ್ರಾ? ನೀವೇ ಹೋಗಿ ತೆಗಿಬಹುದಲ್ಲ. ನಾನು ಅವ್ರಿಗೆ ಸ್ಪೆಷಲ್ ಆಗಿ ಜ್ಯೂಸ್ ರೆಡಿ ಮಾಡ್ತೀನಿ. ಜ್ಯೂಸ್ ಹೋಗ್ ಮಾಡಿ, ನಾನು ಡೋರ್ ತೆಗಿತೀನಿ. ಹೀರೋಯಿನ್ ಬಲ್ಲೆ ಬಲ್ಲೆ ಬಂದೆ, ಹೋಗ್ರಿ ಬೇಗ. ನಿಮ್ಮ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ಬೇಕು ಸರ್. ಸುಮ್ನೆ ಇರ್ತೀರಾ ಇಲ್ವೋ? ಡೈರೆಕ್ಟರ್ ಜೊತೆ ಮಾತಾಡ್ತಲ್ವಾ? ಯಾರ್ ನೀವು? ಓಹೋ, ಅಸಿಸ್ಟೆಂಟ್ ಸರ್. ಸರ್ ಏನ್ ಸರ್, ಇಂಥವ್ರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀರಲ್ಲ, ಮುಖ ನೋಡಿ ಮುಖ, ಓದಿ ಕ್ಯಾತ ತರ ಇದೆ. ಅಲ್ಲ, ಗಡ್ಡ ನೋಡಿ ಗಡ್ಡ, ಮೇಕೆ ಗಡ್ಡ ಇದ್ದಂಗಿದೆ. ಹೋಗಿ ಹೋಗಿ ಇಂಥವ್ರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀರಲ್ಲ, ನೀವು ಟೇಸ್ಟ್ ಲೆಸ್ ಸರ್, ಟೇಸ್ಟ್ ಲೆಸ್. ಸರ್, ನನ್ನ ಪೋಸ್ ಹೆಂಗಿದೆ ಸರ್? ಡೈರೆಕ್ಟರ್ ನಾನೇ. ಡೈರೆಕ್ಟರ್ ನೀವೇನಾ? ನಾನು ರಾಜಮೌಳಿ ಅವರ ದೂರ ಸಂಬಂಧಿ ಬೀಜಮೌಳಿ ಅಂತ. ನನ್ನನ್ನ ಪ್ರೀತಿಯಿಂದ ಎಲ್ಲರೂ ಬೀಜು ಬೀಜು ಅಂತ ಕರೀತಾರೆ. ಹಾಲಿವುಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಚೈನಾ ಸೆಟ್ ಹಾಕ್ಸಿದ್ದೀನಿ, ಲಂಡನ್ ಅಲ್ಲಿ ಗ್ರಾಫಿಕ್ ಕಲ್ಸಿದ್ದೀನಿ, ಜಪಾನ್ ಅಲ್ಲಿ ಡೈರೆಕ್ಷನ್ ಮಾಡ್ತಿದ್ದೀನಿ. ಅಫ್ಕೋರ್ಸ್, ಜಪಾನ್ ಅಲ್ಲಿ ದ ಗ್ರೇಟ್ ಡೈರೆಕ್ಟರ್ ಕುಸ್ರೋ ಅಂತ ಇದಾರಲ್ಲ, ಅವನು ನನ್ಗೆ ಅಸಿಸ್ಟೆಂಟ್ ಆಗಿದ್ದ. ಅಷ್ಟೇ ಯಾಕೆ,
ದುಬಾಯಲ್ಲಿ ದನ ಕಾಯ್ತಿದ್ನಲ್ಲ ದುಂಡೇಗೌಡ, ಅವನ್ನ ಎಡಿಟರ್ ಮಾಡಿದ್ದೇ ನಾನು. ಈಗ ತಾನೆ ಲಾಸ್ಟ್ ಮಂತ್ ಚಾಕು ಕೇಟ್ ಬಿನ್ಸ್ಲೆಟ್ ನ ಹಾಕೊಂಡು ಹೊಸ ಸಿನಿಮಾ ಇಟ್ಟು ದೊಣ್ಣೆ ಅಂತ ಸಿನಿಮಾ ಮುಗಿಸಿ ಮೊನ್ನೆ ತಾನೆ ಲ್ಯಾಂಡ್ ಬಂದ್ಬಿಟ್ಟು ರೆಸ್ಟ್ ಮಾಡಿ ನಿಮ್ ಮುಂದೆ ಲ್ಯಾಂಡ್ ಆಗಿದ್ದೀನಿ. ಸರ್ ಸಾರಿ ಸರ್, ನಿಮ್ಮನ್ನ ಅವಮಾನ ಮಾಡಿದಕ್ಕೆ. ಇದ್ಯಾ ಬಾಡಿ ಸರ್? ಅದು ನನ್ನ ಅಸ್ಟೆಂಟು ಸೊಳ್ಳೆ ಅಂತ. ಸೊಳ್ಳೆ ಚೆನ್ನಾಗಿರೋ ಹುಡುಗಿರ್ ನೋಡ್ಬಿಟ್ರೆ ಜೋಲ್ಸ್ ಬಿಡ್ತಾನೆ. ತೆಗಿಯ ಕ್ಯಾಮ್ರಾನ, ನಾಲ್ಕು ಐದು ಸ್ಟಿಲ್ ತೆಗೆಯೋಣ. ಅಯ್ಯೋ, ಇವಾಗ್ಲೇ ನಿಜವಾದ ಬೊಂಬೆ ಇದ್ದಂಗೆ ಇದ್ದೀರಾ? ಇದು ಜಾಸ್ತಿ ಆಗೋಯ್ತು ನೋಡ. ಅಯ್ಯೋ ಮೇಡಮ್ ಅವ್ರೆ, ಇನ್ನು ಡಿಫ್ರೆಂಟ್ ಆಗಿರೋ ಪೋಸ್ ಕೊಡಿ. ನೀವ್ ಹಾಫ್ ಮೆಂಟ್ಲು ಅಂತ ನಮಗ್ ಗೊತ್ತು, ಬಂದವ್ರಿಗೂ ಗೊತ್ತಾಗ್ಬೇಕಾರೆ ಕರ್ಕೊಂಬಂದ್ ಒಳಗಡೆ ಕೂರ್ಸದ್ ಬಿಟ್ಟು ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀರಲ್ಲ ಸರ್. ಕ್ಷಮಿಸ್ಬೇಡಿ, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಸರ್ ಬನ್ನಿ ಸರ್, ಬನ್ನಿ 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 ಸರ್, ಬನ್ರಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣ, ಸಮಾಜ ಸೇವಕಿ, ಭುವನೇಶ್ವರಿ ಮಹಿಳಾ ಸಂಘದ ಮುಂದಿನ ಅಧ್ಯಕ್ಷನೇ ಆಗ್ಬೇಕಾಗಿರೋಳು, ಈ ಮನೆ ಯಜಮಾನಿ. ನಾನು ಈ ಮನೆಗೆ ದೊಡ್ಡ ಯಜಮಾನಿ. ನಾನು ಈ ಮನೆಗೆ ದೊಡ್ಡ ದೊಡ್ಡ ಯಜಮಾನ. ಅಲ್ಲ, ಇವ್ರ ಯಜಮಾನ. ಅಲ್ಲ ಅಲ್ಲ, ಅವ್ರ ಯಜಮಾನ. ನಮ್ಮ ಯಜಮಾನ್ರು. ಓಹೋ, ಯಾರಿವ್ರು? ಇವ್ರು ಅದೇ ಮಾಲಿನಿ ವೆಬ್ ಸೀರೀಸ್ ಡೈರೆಕ್ಟರು, ಬರ್ತಾರೆ ಅಂತ ಹೇಳಿದ್ರಲ್ಲ ಅವರೇ. ಓ ನಮಸ್ತೆ, ನಮಸ್ತೆ ಸರ್. ನನ್ನ ಹೆಸರು ಬೀಜಮೌಳಿ ಅಂತ, ರಾಜಮೌಳಿಯವರ ದೂರ ಸಂಬಂಧ. ಬಹಳ ಖುಷಿ ಆಯ್ತು ಸರ್. ತಾವು ಯಾವ್ಯಾವ ಸಿನಿಮಾ ಮಾಡಿದ್ರಾ? ಅಯ್ಯೋ, ಒಂದೋ ಎರಡೋ ಲೆಕ್ಕನೇ ಇಲ್ಲ. ಅಯ್ಯೋ, ಆ ತರ ಸಿನಿಮಾ ಇಲ್ಲ, ನನ್ ಕೌಂಟೇ ಗೊತ್ತಿಲ್ಲ, ಅಷ್ಟು ಸಿನಿಮಾ ಮಾಡಕ್ ಬಿಟ್ಟಿದೀನಿ. ಸರ್ ಯಾವ್ದ್ಯಾವ್ದು ಮಾಡಿದೀರಾ? ಒಂದ್ ಎರಡು ಹೆಸರು ಹೇಳ್ಬಿಡಿ ಸರ್. ಅದು ಈಗ ಕಟ್ಟಪ್ಪ ಶಿವಗಾಮ್ ಬಂತಲ್ಲ. ಇವರೇ ಮಾಡ್ಬೇಕಾಗಿತ್ತು, ಆದ್ರೆ ಆ ಟೈಮಲ್ಲಿ 3 ತಿಂಗಳು ಡೆಂಗ್ಯೂ ಬಂದು ಆಸ್ಪತ್ರೆಯಲ್ಲಿ ಡಿಂಗ್ಡಾಂಗ್ ಆಗೋಗಿದ್ರು. ಹೌದು ಹೌದು. ಬೇರೆ ಯಾವ್ದು ಮಾಡಿದೀರಾ ಸರ್? ಅದೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಂತಲ್ಲ, KGF. ಅದನ್ನು ಇವರೇ ಮಾಡ್ಬೇಕಾಗಿತ್ತು, ಆದ್ರೆ ಅಷ್ಟರಲ್ಲಿ ಕೊರೋನಾ ಬಂದು 3 ವರ್ಷ ಕ್ವಾರಂಟೈನ್ ಆಗೋಗಿದ್ರು. ಅಲ್ಲ ಸರ್, ಈ ವೆಬ್ ಸೀರೀಸ್ ಅಂದ್ರಲ್ಲ, ಇದನ್ನ ಮಾಡಿದ್ಮೇಲೆ ಇದು ಎಲ್ಲಿ ಬರುತ್ತೆ? ಫೋನ್ ಅಲ್ಲಿ ಬರುತ್ತಾ, ಥಿಯೇಟರ್ ಅಲ್ಲಿ ಬರುತ್ತಾ, ಟಿವಿಲಿ ಬರುತ್ತಾ, ಟ್ಯಾಬ್ ಅಲ್ಲಿ ಬರುತ್ತಾ, ಸೈಕಲ್ ಟ್ಯೂಬ್ ಅಲ್ಲಿ ಬರುತ್ತೆ? ಗೌಡ್ರೆ, ವೆಬ್ ಸೀರೀಸ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಕೇಳ್ತಿರಲ್ಲ, ನಿಮ್ದು ಬರೀ ಗಂಡಿಗೆ ಹೆಣ್ಣು ಹುಡ್ಕೋದು, ಹೆಣ್ಣಿಗೆ ಗಂಡು ಹುಡ್ಕೋದು, ಮನೆ ಕಟ್ಸೋದು, ಬೀಳ್ಸೋದು, ಡಿವೋರ್ಸ್ ಕೊಡ್ಸೋದು, ಬರೀ ಇದೇ ಆಗೋಯ್ತು. ವೆಬ್ ಸೀರೀಸ್ ಎಲ್ಲೂ ಬರಲ್ಲ, ವೆಬ್ ಸೀರೀಸ್ ಬರೋದು ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ, ಇಲ್ಲ ಯೂಟ್ಯೂಬ್ ಅಲ್ಲಿ. ನಮಸ್ಕಾರ ಸರ್, ಎಲ್ರು ಪರಿಚಯ ಆದ್ರ? ಇವರೆಲ್ಲ ನಮ್ಮ ಮನೆಯವರು, ಲವ್ಲಿ ಪೀಪಲ್. ನನ್ನ ಏಳ್ಗೆಗೋಸ್ಕರ ಶ್ರಮ ಪಡ್ತಾ ಇರೋ ಶ್ರಮಿಕ ವರ್ಗ. ಸರ್, ನಾನು ಮಾದಕ ತಾರೆ ಮಾಲಿನಿ. ಸೂಪರ್ ಸೂಪರ್. ಈ ಬ್ಯೂಟಿಗೋಸ್ಕರ ನಾನು ಡ್ಯೂಟಿನೇ ಬಿಟ್ಟು ಬಂದಿದ್ದೀನಿ. ಇದೇ ಖುಷಿಗೆ ತಗೊಳ್ಳಿ ಜ್ಯೂಸ್. ಕುಡೀರಿ ಕುಡೀರಿ. ನಿಮ್ ಸೌಂದರ್ಯದ ಮೇಲೆ ಒಂದ್ ಕತೆ ಮಾಡ್ಬಿಟ್ಟಿದ್ದೀನಿ. ಹೌದಾ ಸರ್? ಆ ಟೈಟಲ್ ಏನು? ಟೈಟ್ಲ್ ಕೇಳಿದ್ರೆ ಕಳೆದೋಗ್ಬಿಡ್ತೀರಾ? ಇಲ್ಲ ಹೇಳಬಿಡ್ಲ? ಹೇಳಿ ಹೇಳಿ ಹೇಳಿ. ಮಾಲಿನಿ, ದೆವ್ವಗಳ ಸಾಮ್ರಾಜ್ಯ ಅಂತ. ಅಲ್ಲ ಸರ್, ಇವ್ರನ್ನ ಇಟ್ಕೊಂಡು ನೀವು ದೇವ್ ಪಿಕ್ಚರ್ ಮಾಡ್ತಿದ್ರಲ್ಲ ಅಲ್ರಿ, ನಿಮಗೆ ಬೇರೆ ಯಾವ ಕತೆ ಸಿಗ್ಲೇ ಇಲ್ವಾ? ಈಗಿನ ಕಾಲದಲ್ಲಿ ದೇವ್ ಪಿಕ್ಚರ್ ಯಾರು ನೋಡ್ತಾರೆ ಸರ್? ನೋಡಿ ಸರ್, ಅಂದ್ರೆ ಇದು ಸೀರಿಯಸ್ ದೇವದ ಕತೆ ಅಲ್ಲ, ಕಾಮಿಡಿ ದೇವದ ಕತೆ. ಕಾಮಿಡಿ. ಇದಕ್ ಮುಂಚೆ ಎಲ್ಲ ದೇವ್ಗಳು ಕಣ್ಣು ಕಾಣ್ತಿತ್ತು, ಈಗ ಯಾರ ಕಣ್ಗೂ ಕಾಣಲ್ಲ. ಯಾಕೆ? ಕೊರೋನಾ ಟೈಮಲ್ಲಿ ಎಲ್ಲ ಸತ್ತೋದು. ಕಾಮಿಡಿ ಮಾಡ್ತೀರಪ್ಪ ನೀವು, ವಿಷಯ ಅದಲ್ಲ. ನೋಡಿ, ಈಗ ಯಜ್ಞ ಯಾಗ ಹೋಮ ಜಾಸ್ತಿ ಆಗೋಯ್ತು, ಎಲ್ಲೆಲ್ಲಿ ನೋಡಿದ್ರು ದೇವಸ್ಥಾನಗಳು ಜಾಸ್ತಿ ಆಗೋಯ್ತು. ಸೊ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗೋಯ್ತು. ಮೈಕ್ಗಳಲ್ಲಿ ದೇವ್ರ ಬಗ್ಗೆ ಹಾಡಿ ಹಾಡಿ ಕೇಳಿ ಕೇಳಿ ದೇವ್ಗಳೆಲ್ಲ ಹೊರಟೋದು.
ಆ ದೇವಗಳ ಮನಸ್ಸಿನ ಸಂಕಟ ಏನು ಅಂತ ತಿಳಿಸೋದೆ ಈ ವೆಬ್ ಸೀರೀಸ್ ಕಾನ್ಸೆಪ್ಟ್. ಇದ್ರಲ್ಲ ಮಾಲಿನಿ ಅವ್ರದ್ದು ಏನ್ ಕ್ಯಾರೆಕ್ಟರ್? ಮಾಲಿನಿ ಅವರು ಇದರಲ್ಲಿ ಡಿಟೆಕ್ಟಿವ್. ಅವ್ರಿಗೆ ಸಿಕ್ಸ್ತ್ ಸೆನ್ಸ್ ಇರುತ್ತೆ. ಸಿಕ್ಸ್ತ್ ಸೆನ್ಸ್? ಹಂಗಂದ್ರೆ ಸಿಕ್ಸ್ತ್ ಸೆನ್ಸ್ ಅಂದ್ರೆ ಆರನೇ ಪ್ರಜ್ಞೆ ರೀ. ಓ ಅದ ನಮ್ ಗುಲಾಬಿ ಮೇಡಮ್ ಅವ್ರಿಗೆ ಯಾವತ್ತೂ ಇರುತ್ತಲ್ಲ ಅದ. ಕರೆಕ್ಟ್ ಕರೆಕ್ಟ್. ಸರಿ ನಾನು ಬರ್ತೀನಿ. ಮತ್ತೆ ಎಲ್ಲ ನೀವು ನೀವೇ ಮಾತಾಡ್ಕೊತಾ ಇದ್ರೆ ನಂಗೇನ್ ಕೆಲ್ಸ? ಸರ್ ಅಡಿಗೆ ಮನೆಯಲ್ಲಿ ಕಾಯಿ ತುರಿಯೋದಿದೆ, ತುರಿತೀರಾ? ಕಾಯಿ ತೆಗೆದು ತಲೆ ಮೇಲೆ ಹೊಡ್ಬಿಡ್ತೀನಿ, ತೆಪ್ಪ ಇಟ್ಕೊಂಡ್ರಿ. ಡೈರೆಕ್ಟರ್ ಸರ್ ಮಾತಾಡಿ ಮುಗಿಸೋವರೆಗೂ ಯಾರು ತುಟಕ್ ಬಿಟ್ಟಿ ಕಾಣಂಗಿಲ್ಲ. ಕಾಯಿ ಕಟ್ ಬಾಯ್ ಮಚ್. ಸರ್ ನೀವ್ ಮುಂದುವರ್ಸಿ ಸರ್. ನೋಡಿ ಇದರಲ್ಲಿ ಮಾಲಿನಿದು ಸೂಪರ್ ಪಾತ್ರ. ದೇವಗಳ ಜೊತೆ ಮಾತಾಡಿ ಅವ್ರ ಮನ್ಸುಗಳನ್ನೆಲ್ಲ ಚೇಂಜ್ ಮಾಡೋ ಅಂತ ಪಾತ್ರ. ಓ ನೈಸ್, ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ.